ಗಣೇಶನನ್ನು ಪ್ರತಿಷ್ಠಾಪಿಸಿ, ಆದರೆ ಆರಕ್ಷಕ ಇಲಾಖೆಯ ನಿಯಮಗಳನ್ನು ಪಾಲಿಸಿ, ಯಾವುದೇ ಧಾರ್ಮಿಕ ಕಲಹಗಳಿಗೆ ಅವಕಾಶ ನೀಡದಂತೆ ಗಣೇಶನ ಹಬ್ಬವನ್ನು ಆಚರಿಸಿ ಎಂದು ಬಳಗಾನೂರು ಆರಕ್ಷಕ ಠಾಣಾಧಿಕಾರಿ ದಾದಾವಲಿ ಕೆಎಸ್ ರವರು ಕಿವಿಮಾತನ್ನು ಹೇಳಿದರು. ಠಾಣಾ ಆವರಣದಲ್ಲಿ ಕರೆದಿದ್ದ ಗಣೇಶ ಚತುರ್ಥಿಯ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡುವಾಗ ಈ ವಿಷಯಗಳನ್ನು ಪ್ರಸ್ತಾಪಿಸಿದರು. ಡಿಜೆ ಹಚ್ಚುವಂತಿಲ್ಲ, ಸ್ಥಳೀಯ ಸರ್ಕಾರಿ ಸಂಸ್ಥೆಗಳ ಪರವಾನಿಗೆ ಪಡೆಯಬೇಕು, ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿಯ ಪರವಾನಗಿ ಪಡೆಯಬೇಕು, ವಾಹನ ಸಂಚಾರಕ್ಕೆ ಅಡೆತಡೆಯಾಗುವ ಜಾಗದಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಬಾರದು, ಧ್ವನಿವರ್ಧಕ ಬಳಸಲು ಸಿಪೇರಿಂದ ಪರವಾನಗೆ, ಕೋಮು ಪ್ರಚೋದಿತ ಭಿತ್ತಿಚಿತ್ರಗಳನ್ನು ಅಂಟಿಸಬಾರದು, ಪರವಾನಗೆ ಪಡೆದ ಮಾರ್ಗದಿಂದಲೇ ಗಣೇಶ ವಿಸರ್ಜನೆಗೆ ಹೋಗುವುದು ಮುಂತಾದ ನಿಯಮಗಳಿಗನುಸಾರ ಗಣೇಶ ಚತುರ್ಥಿ ಮಾಡುವ ಮೂಲಕ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿ ಹಬ್ಬಗಳನ್ನು ಆಚರಿಸಬೇಕೆಂದು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಹಿತಿ ಉಪನ್ಯಾಸಕ ಸುರೇಶ ಬಳಗಾನೂರು, ಹಬ್ಬಗಳು ನಮ್ಮ ಸಂಪ್ರದಾಯದ ಪ್ರತಿನಿಧಿಗಳು, ಅವುಗಳನ್ನು ಸರಿಯಾದ ವಿಧಾನದಲ್ಲಿ ಆಚರಿಸುವ ಮೂಲಕ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಮೂಲಕ ಮುಂದಿನ ಪೀಳಿಗೆಗೆ ಅವುಗಳ ಮಹತ್ವವನ್ನು ಹರಡಬೇಕಿದೆ. ಕಾರಣ ಗಣೇಶ ಹಬ್ಬ ಸಹೋದರತೆ ಸಹಬಾಳ್ವೆ ಏಕತೆಯ ಸಂಕೇತವಾಗಲಿ ಎಂದು ಹೇಳಿದರು. ನಂತರ ಮಾತನಾಡಿದ ಹಿರಿಯ ಮುಖಂಡ ಬಿತ್ತಿಕ್ಕಯ್ಯ, ಬಳಗಾನೂರು ಸೌಹಾರ್ದತೆಗೆ ಹೆಸರಾದ ಪಟ್ಟಣ, ಇಲ್ಲಿ ಭಾವೈಕ್ಯತೆ ನೆಲೆಸಿದೆ, ಅದನ್ನು ಕದಡುವ ಕೆಲಸ ಯಾರೂ ಮಾಡಬಾರದೆಂದು ಎಚ್ಚರಿಸಿದರು. ಬಳಗಾನೂರು ಪಟ್ಟಣ ಪಂಚಾಯಿತಿಯ ಸದಸ್ಯ ಹುಸೇನ ಬಾಷಾ ಮಾತನಾಡಿ, ಇದು ಸಂಬಂಧಗಳನ್ನು ಬೆಸೆಯುವ ಹಬ್ಬವಾಗಬೇಕು, ಖುಷಿಯನ್ನು ಕಸಿಯುವ ಹಬ್ಬವಾಗಬಾರದು. ಕಾನೂನಿನ ಅಡಿಯಲ್ಲಿ ನಾವೆಲ್ಲ ಹಬ್ಬವನ್ನು ಆಚರಿಸಬೇಕು, ಯಾವುದೇ ಕೋಮುಭಾವ ರಾಜಕೀಯ ವೈಷಮ್ಯ ಮಾಡಬಾರದೆಂದು ತಿಳಿಸಿದರು. ಈ ಶಾಂತಿಸಭೆಯಲ್ಲಿ ಪಿಎಸ್ಐ ವೀರೇಶ್, ಮುಸ್ಲಿಂ ಸಮುದಾಯದ ಹಿರಿಯ ಮುತವಲ್ಲಿ ಶೇಖ್ ಶಾವಲಿ ಜಾಗಿರ್ದಾರ್, ಹಿರಿಯ ಮುಖಂಡ ಮಹಾಬಳೇಶ ಹಡಪದ, ಯುವ ಮುಖಂಡ ಸಂಜಯ್ ಕುಮಾರ್ ಜೈನ್, ಕೌನ್ಸುಲರ್ ಹುಸೇನ್ ಬಾಷಾ ಬೂದಗುಂಪ, ಶಿವಕುಮಾರ ನಾಯಕ ಸಿದ್ದಯ್ಯಸ್ವಾಮಿ ಗಣಾಚಾರಿ, ಶರಣಬಸವ ಸೌಂಡ್ ಸಿಸ್ಟಮ್, ಗಣೇಶ ಪ್ರತಿಷ್ಠಾಪನಾ ಮಂಡಳಿಗಳ ಪದಾಧಿಕಾರಿಗಳು, ಯುವಕರು, ನಾಗರಿಕರು ಸೇರಿದಂತೆ ಆರಕ್ಷಕ ಸಿಬ್ಬಂದಿಗಳು ಭಾಗಿಯಾಗಿದ್ದರು.